ಭೋಗಿಲೆದ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ನೂತನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೂತ್ ಮಟ್ಟದ ಏಜೆಂಟರ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ದ್ರಾಕ್ಷರಸ ಮತ್ತು ವೈನ್ ಬೋರ್ಡ್ ನಿಗಮ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೀಶ್ ಬಾಬು ಅವರನ್ನ ಆಹ್ವಾನಿಸಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಯೋಗೇಶ್ ಬಾಬು ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಳೆದ 10 ವರ್ಷಗಳಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡತ್ವ ವಹಿಸಿಕೊಂಡು ನಿರಂತರವಾಗಿ ಪಕ್ಷವನ್ನ ಸಂಘಟಿಸಿ ಇಂದು ಅಧಿಕಾರಕ್ಕೆ ತರುವಲ್ಲಿ ಬಾಬು ಅವರ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಇಂತಹ ಒಬ್ಬ ನಿಷ್ಠಾವಂತ ಮುಖಂಡನನ್ನ ಕ್ಷೇತ್ರದ ಶಾಸಕರು ಯಾವುದೇ ಸಭೆ ಸಮಾರಂಭಗಳಿಗೆ ಆಹ್ವಾನ ನೀಡದೆ ಬಾಬು ಅವರನ್ನ ಅವಮಾನಿಸ್ತಾ ಇದ್ದಾರೆ. ಇದನ್ನು ನಾವು ಎಂದಿಗೂ ಕೂಡ ಸಹಿಸೋದಿಲ್ಲ ಅಂತ ಶಾಸಕರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದ್ರ ಜವಾಬ್ದಾರಿ ನೀನು ಬಹಳ ವರ್ಷ ಹೊಡ್ಕೊಂಡಿದ್ದೆ, ನೀನು ಕರಿತಿದ್ದೆ, ನಾನೇ ನಿನಗೆ ಎಷ್ಟೋ ಸರಿ ಕೇಳಿದ್ ನನಗೆ ಯಾಕೆ ಕರೆದಿಲ್ಲ ಅಂತ ಕೇಳಿದ್ರು. ಅಂದ್ರೆ ಸಣ್ಣ ಪುಟ್ಟ ವಾಗ್ತಿರ್ತಾವ, ಹೇಗೆ ಸರಿಪಡಿಸ್ಕೊಂಡು ನಾವು ಪಕ್ಷಲ್ಲ ಕಲ್ಯಾಣ
ಅವ್ರೇ ಸೆಂಟರ್ ಕಂಡ್ರೆ ಅಂತ ನಿಜನೇ, ಅದ್ರ ಬಗ್ಗೆ ಒಂದ್ ದಿವಸ ಇಟ್ಕೊಂಡ್ರೆ ಇವತ್ತಿನ ಗಲಾಟೆ ಈಗ ಕೆಪಿಸಿ ಮೊಳಕಂಬೂರಾಗೆ ರಾಮುಲು ಎಂ ಎಲ್ ಎ ಇದ್ದಾಗ ಕಾಂಗ್ರೆಸ್ ಅನ್ನು ಕಾಪಾಡಿದ್ಯ ಅವನು. ಇಲ್ಲಣ್ಣ ನಾವ್ ಹಿಂಗೆ ಮಾತಾಡೋದು, ಇವತ್ತು ಸಹಾಯದ ಬಂದ ಆಗೋಗ್ಬಿಡ್ಲಿ, ನಾವೆಲ್ಲ ನೋಡಿದ್ವಿ ಅಂತ ರಾಮುಲೇ ಫೇಸ್ ಮಾಡಿದೀವಿ, ಅದೇನೋ ಒಂದ್ ಆಗೋಗ್ಬಿಡ್ಲಣ್ಣ. ಪ್ರೋಟೋಕಾಲ್ ಮೈಂಟೈನ್ ಮಾಡ್ತೀರಿ ನೀವು? ಅವರಿಗೆ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಅಧ್ಯಕ್ಷ ಗುರ್ಸಿ ಸಾರ ಕೊಟ್ಟಿದ್ದಾರೆ, ಅವ್ರು ಪ್ರೋಟೋಕಾಲ್ ಮೈಂಟೈನ್ ಅವ್ರು ಎಲ್ಲಿ ಹಾಕಿದ್ರು ರಾತ್ರಿ ಎಲ್ಲ ಗಲಾಟೆ ಮಾಡಿದ್ಮೇಲೆ ಎಲ್ಲಿ ಹಾಕಿದ್ರೆ ಬೆಂಗಳೂರು ತಾನ ಕರ್ಕೊಂಡು ಹೋಗಿ ಸ್ಥಾನಮಾನ ಕೊಡ್ಸೋ ಬಂದ ಬಾಬು ಮಣಿಪಾಲದ ಯಾರಾಗಲಿ ಕಾಲಕ್ಕೆ ಯಾವ ರೀತಿ ಮನಸ್ಸು ಮುಟ್ಕೊಂಡ್ರಿ, ನೀವು ಕೆಲಸ ಮಾಡಿದ್ರೆ ಹುಡುಗರು ಯಾರು ಒಬ್ಬರನ್ನ ಮುಟ್ಟಿಸಿದ್ರೆ ಕಾರ್ಡ್ಗಳು ಹಂಚಿದ್ದೆ ಯಾರಣ್ಣ ಬರಬೇಡ್ರಪ್ಪ, ಕಾರ್ಯಕರ್ತರು ನಮ್ಗೆ ಬೇಕಾಗಿಲ್ಲಪ್ಪ.